ಪ್ರಯತ್ನ ಆಗ್ತಾ ಆಗ್ತಾ ಬೇರೆ ವಿಷಯ ಪೂರ್ತಿ ಹೊರಗೆ ಬರಬೇಕು, ಭಗವಂತನ ವಿಷಯ ಪೂರ್ತಿ ನಿಲ್ಲಬೇಕು. ಆವಾಗ ಅದು ಧ್ಯಾನದ ಹಂತಕ್ಕೆ ಬಂತು. ಆವಾಗ ಭಗವಂತ ತೋರ್ಲಿಕ್ಕೆ ಮನಸ್ಸು ಮಾಡ್ತಾನೆ. ಅಷ್ಟರ ತನಕ ಭಗವಂತ ಮನಸ್ಸು ಮಾಡುವುದಿಲ್ಲ. ಹಾಗಾದರೆ ಅರ್ಜುನ ಈ ದಿವಸ ಕೈಯಲ್ಲಿ ಧನುಸ್ಸನ್ನು ಹಿಡ್ಕೊಂಡು, ಗಾಂಡೀವವನ್ನು ಹಿಡ್ಕೊಂಡು, ಓಂಕಾರವನ್ನು ಹಿಡ್ಕೊಂಡು, ಪ್ರಣವವನ್ನು ಹಿಡ್ಕೊಂಡು ಏನು ಮಾಡಿದ? ಖಂಡ ಖಂಡ ಚಿಂತನೆಗಳು ಉಂಟಲ್ಲ, ತುಂಡು ತುಂಡಾದ ಭಗವಂತನ ಬಗ್ಗೆ ಚಿಂತನೆಗಳುಂಟಲ್ಲ, ಆ ಚಿಂತನೆಗೆ ಬೆಂಕಿ ಇಡುವುದೇ ಕಾಂಡವ ವನದ ಸಂಕೇತ ಅಂತಾರೆ. ಅದು ಯಾವಾಗ ಬರುತ್ತೆ? ಅದೇ ಕೈಯಲ್ಲಿ ಗಾಂಡೀವ ಧನುಸ್ಸು ಬಂದಾಗ ತುಂಡು ತುಂಡು ಚಿಂತನೆ ಹೋಗಿ, ಭಗವಂತನ ಬಗ್ಗೆ ಆಲೋಚನೆ ಹೋಗಿ, ಇಡೀ ಚಿಂತನೆ ಬರಲಿಕ್ಕೆ ಸಾಧನೆ ಓಂಕಾರ. ಅದಕ್ಕೆ ನಾನು ಮೊನ್ನೆ ಅಂದಿದ್ದೆ, ಅದಕ್ಕೋಸ್ಕರನೇ ಪ್ರತಿಯೊಂದು ಮಂತ್ರದ ಜಪದಲ್ಲಿಯೂ ಕೂಡ ಓಂಕಾರ ಹೇಳಿ ಅಂತ ಆ ಒಂದು ದೃಷ್ಟಿಯಿಂದಲೂ ಬಂತು. ಪ್ರಾಣಾಯಾಮ ಮಾಡುವಾಗ ಓಂಕಾರದಿಂದಾದರೂ ಮಾಡು ಅಂತ ಆ ದೃಷ್ಟಿಯಿಂದ ಬಂತು. ಯಾಕೆ? ಆ ಓಂಕಾರಗಳನ್ನೇ ಹೇಳ್ತಾ 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 ಅರ್ಥ ಅನುಸಂಧಾನ ಮಾಡ್ತಾ ಮಾಡ್ತಾ ಅದಕ್ಕೋಸ್ಕರನೇ ಹಿರಿಯರೊಂದು ಮಾತಂದರು, ಆ ನಾಲ್ಕು ಆಶ್ರಮಗಳಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡು ಅಂತಂದು, ಸನ್ಯಾಸಿ ಆಗು ಅಂತಂದು. ಯಾಕೆ? ಪ್ರಣವ ಮಂತ್ರದ ಜಪಕ್ಕೆ ನಿನಗೆ ಅಧಿಕಾರ ಬರುತ್ತೆ. ಪ್ರಣವ ಮಂತ್ರ ಜಪ ಮಾಡಲಿಕ್ಕೆ ತೊಡಗಿದೆಯೋ, ಅನುಸ್ಯೂತವಾಗಿ ಪ್ರಣವ ಮಂತ್ರ ಜಪ ಮಾಡಲಿಕ್ಕೆ ತೊಡಗಿದೆಯೋ, ನಿನ್ನ ಮನಸ್ಸಿಗೆ ಭಗವಂತನ ವಿಚಾರ ವಿಚ್ಛೇದ ಇಲ್ಲದೆ ಬರಲಿಕ್ಕೆ ತೊಡಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ರುಜುಗಳಾಗಿ ಅರ್ಜುನರಾಗಿ ಕೈಯಲ್ಲಿ ಪ್ರಣವವೆಂಬ ಧನುಸ್ಸನ್ನು ಗಾಂಡೀವವನ್ನು ಹಿಡ್ಕೊಂಡು ಭಗವಂತನ ಬಗ್ಗೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಚೂರು ಚೂರು ಏನು ಧ್ಯಾನ ಅಂತ ಇದೆ, ಚಿಂತನೆ ಅಂತ ಇದೆ, ಅದನ್ನು ಬದಿಗಿಟ್ಟು ಇಡಿಯಾದ ಚಿಂತನೆಗೆ ತೊಡಗುವುದೇ ಅರ್ಜುನ ಕಾಂಡವ ವನವನ್ನು ಸುಟ್ಟ ಸಂಕೇತ. ಇದಕ್ಕೆ ಯಾರ ಬೆಂಬಲ ಬೇಕು? ಕೃಷ್ಣನ ಬೆಂಬಲ ಬೇಕು. ಯಾರ ಅನುಗ್ರಹ ಬೇಕು? ಹನುಮಂತನ ಅನುಗ್ರಹ ಬೇಕು. ಯಾವ ರಥ ಬೇಕು? ಶರೀರವೆಂಬ ರಥ ಬೇಕು. ಕುದುರೆಗಳು ಏನಿರಬೇಕು? ಶುಭ್ರವಾಗಿರಬೇಕು. ಇಂದ್ರಿಯಗಳು ಚೆನ್ನಾಗಿರಬೇಕು ಅಂತ ಇಷ್ಟು ಚಿತ್ರಣವನ್ನು ಕೊಟ್ಟು, ಅಂತೂ 12 ಯೋಜನ ವಿಸ್ತಾರವಾದ ಒಂದು ಶರದ ಶಾಲೆಯನ್ನು ಅರ್ಜುನ ಮಾಡಿದ. ಅಗ್ನಿ ತಾನು ಹಿಡಿದಿದ್ದಾನೆ, ಕಾಡನ್ನು ಹಿಡಿದಿದ್ದಾನೆ. ಇಡೀ ವನವನ್ನು ಸುಡುತ್ತಾ ಇರುವಾಗ ಇಂದ್ರ ಮಳೆಗೆರೆದ. ಈ ಸಂದರ್ಭದಲ್ಲಿ ಆಚಾರ್ಯ ಮಧ್ವರದ್ದೇ ಒಂದು ಧಾಟಿಯಲ್ಲಿ ಶ್ಲೋಕ ಇದೆ. ಪ್ರಭಕ್ಷ್ಯಮಾಣಂ ನಿಜ ಕಕ್ಷಂ ಈಕ್ಷ್ಯ, ಇದನ್ನು ಪ್ರಾಸ ಅಂತ ಕರೀತಾರೆ. ಒಂದು ಅಕ್ಷರ, ಒಂದು ಕ್ಷ ಎನ್ನತಕ್ಕಂಥ ಒಂದು ಅಕ್ಷರ ಬಂದದ್ದೇ ಅಕ್ಷರ ತುಂಬ ಸಲ ಬರುತ್ತೆ, ತುಂಬ ಸಲ ಬರುತ್ತೆ. ಇದು ಶ್ಲೋಕ ಮಾಡುವವರ ಚಮತ್ಕಾರ. ಏನೋ ಆಚಾರ್ಯ ಇದಕ್ಕೋಸ್ಕರ ಗಂಟೆ ಗಟ್ಟಲೆ ದಿನಗಟ್ಟಲೆ ಕೂತು ಆಲೋಚನೆ ಮಾಡಿದ್ದು ಅಂತ ಅರ್ಥ ಅಲ್ಲ. ಮತ್ತೆ ಅವರ ಬಾಯಿಯಿಂದ ಅನುಸ್ಯೂತವಾಗಿ ಬರಲಿಕ್ಕೆ ಶುರುವಾಯಿತು ಆ ಶ್ಲೋಕ. ಪ್ರಭಕ್ಷ್ಯಮಾಣಂ ನಿಜ ಕಕ್ಷಂ ಈಕ್ಷ್ಯ. ಭಕ್ಷಣ ಅಂದರೆ ತಿನ್ನುವುದು ಅಂತ ಅರ್ಥ. ಇಂದ್ರನಿಗೆ ಸೇರಿದ ಕಾಡು, ಕಾಂಡವ ಕಾಡು, ಆ ಕಾಡನ್ನು ಅಗ್ನಿ ತಾನು ತಿನ್ನಲಿಕ್ಕೆ ಶುರು ಮಾಡಿ ಆಗಿದೆ, ಅಗ್ನಿ ತಾನು ಕಬಳಿಸಲಿಕ್ಕೆ ಶುರು ಮಾಡಿ ಆಗಿದೆ. ಪ್ರಭಕ್ಷ್ಯಮಾಣಂ ನಿಜ ಕಕ್ಷ್ಯಂ ಈಕ್ಷ್ಯ ಸಂದುಕ್ಷಯ ಮಾಸ ಸದಾ ಆಶು ಶುಕ್ಷಣಿ. ಆಶುಕ್ಷಣಿ ಅಂತಂದರೆ ಅಗ್ನಿ. ಅಗ್ನಿಯನ್ನು ತಾನು ನಂದಿಸಲಿಕ್ಕೆ ತೊಡಗಿದ ಯಾರು? ಇಂದ್ರ. ಯಾವುದರ ಮೂಲಕ? ಅಕ್ಷೋಪಮಾಭಿ ಬಹುಲ ಈಕ್ಷಣ ಅಂಬಸಾಂ ಧಾರಾಭಿ ಅಂತ. ಇಂದ್ರನನ್ನು ಏನು ಅಂತ ಕರೆದ್ರು? ಬಹುಲ ಈಕ್ಷಣ ಅಂತ ಕರೆದ್ರು. ಈಕ್ಷಣ ಅಂದರೆ ಕಣ್ಣು. ತುಂಬ ಕಣ್ಣುಳ್ಳವನಾದರೂ ಕೂಡ ಎಲ್ಲ ಕಣ್ಣು ವ್ಯರ್ಥ ಇಂದ್ರನದ್ದು. ಏನು ಮಾಡಿದ? ಮಳೆಗೆರೆದ. ಇಂದ್ರನಿಗೊಂದು ಅಪಹಾಸ ಅದು, ಇಂದ್ರನಿಗೆ ತಮಾಷೆ ಮಾಡುವುದು. ತುಂಬ ಕಣ್ಣುಗಳುಳ್ಳ ಇಂದ್ರ ತಾನು ಮಳೆಗೆರೆದ ಅಂತ. ಏನರ್ಥ ತುಂಬ ಕಣ್ಣುಗಳುಳ್ಳವ ಅಂತ? ಒಂದು ಕಣ್ಣು ಕೂಡ ಪ್ರಯೋಜನ ಇಲ್ಲ ಅಂತ ಅರ್ಥ. ಯಾಕೆ? ಕೃಷ್ಣ ಇದ್ದಾನೆ ಕೆಳಗಿನಿಂದ. ಯಾವ ಅರ್ಜುನ ಕಾಂಡವ ವನವನ್ನು ಕೊಡ್ತೇನೆ ನಿನಗೆ ಅಂತ ಪ್ರತಿಜ್ಞೆ ಮಾಡಿದ್ದಾನೋ, ಪ್ರತಿಜ್ಞೆ ಮಾಡಬೇಕಾದರೆ ಹಿನ್ನೆಲೆಯಾಗಿ ಕೃಷ್ಣ ಇದ್ದಾನೆ ಅಂತ ಇಂದ್ರನಿಗೆ ಗೊತ್ತೋ, ಗೊತ್ತಿದ್ರೂ ಕೂಡ ಇಂದ್ರ ತಾನು ಮಳೆಗೆರೆದ ಅಂದರೆ ಅವನಿಗೆ ಇಷ್ಟು ಕಣ್ಣುಗಳಿದ್ದು ಏನು ಪ್ರಯೋಜನ? ಕಣ್ಣುಗಳ ಕೆಲಸ ಏನು? ವ್ಯಕ್ತಿಯನ್ನು ಚೆನ್ನಾಗಿ ತಿಳ್ಕೊಳ್ಳುವುದು ಕಣ್ಣುಗಳ ಕೆಲಸ. ಎರಡು ಕಣ್ಣುಗಳಿದ್ರೇನೆ, ಒಂದು ಕಣ್ಣಿದ್ರೇನೆ ವ್ಯಕ್ತಿಯನ್ನು ತಿಳ್ಕೊಳ್ಳಿಕ್ಕೆ ಬರುತ್ತೆ.
ಎರಡು ಕಣ್ಣಿದ್ರಂತೂ ಚೆನ್ನಾಗಿ ತಿಳ್ಕೊಳ್ಳಕ್ಕೆ ಬರುತ್ತೆ. ಹಾಗಿರುವಾಗ ಸಾವಿರ ಕಣ್ಣುಗಳು ಇದ್ರೂ ಕೂಡ ಇಂದ್ರನಿಗೆ ಈ ದಿವಸ ಅರ್ಜುನನಿಗೆ ಬೆಂಗಾವಲಾಗಿ ಯಾರೆಲ್ಲ ಇದ್ದಾರೆ ಅಂತ ತಿಳುವಳಿಕೆ ಬಂದಿಲ್ಲ ಅಂತ ತಿಳಿಸ್ಲಿಕ್ಕೆ ಸಾವಿರ ಕಣ್ಣುಳ್ಳವ ಅಂತ ಒಂದು ಶಬ್ದ ಹಾಕಿದರು. ಅದನ್ನು ವಿಪರೀತ ಲಕ್ಷಣ ಅಂತಾರೆ. ವಿಪರೀತ ಲಕ್ಷಣ ಅಂದರೆ ಭಾರಿ ಬುದ್ಧಿವಂತ. ಏನರ್ಥ ಭಾರಿ ಬುದ್ಧಿವಂತ ಅಂದರೆ? ನೂರಕ್ಕೆ 200 ಮಾರ್ಕ್ ಅಂಕ ಪಡಿತಾನೆ ಅಂತ ಅರ್ಥ ಅಲ್ಲ, ದಡ್ಡ ಅಂತ ಅರ್ಥ. ಮತ್ತೆ ಹಾಗಾದರೆ ದಡ್ಡ ಎಂಬರ್ಥಲ್ಲಿ ಭಾರಿ ಬುದ್ಧಿವಂತ ಅಂತ ಶಬ್ದ ಪ್ರಯೋಗ ಮಾಡಿದಂತೆ ಇಲ್ಲಿ ಸಾವಿರ ಕಣ್ಣುಗಳುಳ್ಳವ ಎನ್ನುವುದು ತಮಾಷೆಯ ಮಾತು. ಎಲ್ಲ ಕಣ್ಣು ಕುರುಡು ಅಂತ ಅರ್ಥ. ಅಂತಹ ಇಂದ್ರ ತಾನು ಭಾರಿ ಮಳೆಗೆರೆದ, ಮಳೆಗೆರೆದು ಆ ಬೆಂಕಿಯನ್ನು ಆರಿಸಬೇಕು ಅಂತ ಪ್ರಯತ್ನ ಮಾಡಿದ. ಆಗಿಲ್ಲ ಬಿಡಿ. ಏನು ಗೊತ್ತಾ ಸಂದೇಶ? ನಮ್ಮೆಲ್ಲರ ಮನೆಯಲ್ಲಿ ಅಗ್ನಿ ಜ್ವಲಿಸುವಂತೆ ಮಾಡಿದರೆ ಇಂದ್ರ ಕಾಲಕಾಲಕ್ಕೆ ಮಳೆ ಕೊಡ್ತಾನೆ ಅಂತ ಒಟ್ಟಿಗೆ ಅಭಿಪ್ರಾಯ ಅಷ್ಟೇ. ಎಲ್ಲರ ಮನೆಯಲ್ಲಿಯೂ ಕಾಲಕಾಲಕ್ಕೆ ಅಗ್ನಿ ಜ್ವಲಿಸಲಿ. ಅಗ್ನಿ ಜ್ವಲಿಸುವುದು ಶಬ್ದಕ್ಕೆ ಅರ್ಥ ಏನು? ಅಗ್ನಿಯನ್ನು ಜ್ವಲಿಸುವುದಂದ್ರೆ ಏನರ್ಥ? ಅಗ್ನಿಗೆ ಆಹುತಿ ಕೊಡುವ ಮೂಲಕ ನಮ್ಮೆಲ್ಲರ ಮನೆಯಲ್ಲಿ ಅಗ್ನಿಯ ಪ್ರಜ್ವಲನಾಗಲಿ. ಅಧಿಕಾರ ಇರತಕ್ಕಂಥ ವ್ಯಕ್ತಿಗಳು ತಾವು ದೇವರ ಪೂಜೆ ಆದ ಮೇಲೆ ವೈಶ್ವದೇವಾಂತ ಮಾಡುವ ಮೂಲಕ ಅಗ್ನಿಯನ್ನು ಜ್ವಲಿಸಿ, ತಿನ್ನುವ ಮೊದಲು ಏನೆಲ್ಲ ಪಾಪಗಳು ಅಂತ ಮಾಡಿದ್ದೇವಲ್ಲ ನಾವು, ಆ ಪಾಪಗಳಿಗೆ ಪರಿಹಾರಕ್ಕೋಸ್ಕರ ಏನಂದ್ರು ಹಿರಿಯರು, ಸ್ವಲ್ಪ ದೇವರ ನೈವೇದ್ಯ ಆದಂಥ ಅನ್ನವನ್ನು ಅಗ್ನಿಯಲ್ಲಿ ಹಾಕಪ್ಪ ಅಂತಂದು. ಅದಕ್ಕೆ ಮಂತ್ರ ಉಂಟು ಅಂತಂದರು, ತುಂಬ ಮಂತ್ರ ಉಂಟು ಅಂತಂದರು. ಆ ಯದ್ಯಪಿ ಮಂತ್ರ ಪುರಸ್ಸರವಾಗಿ ಹಾಕು. ಮಂತ್ರ ಬರುವುದಿಲ್ಲವೋ, ಅಗ್ನಿ ಅಂತರ್ಗತ ಪರಶುರಾಮನಿಗೆ ಪ್ರೀತಿಯಾಗಲಿ ಅಂತ ಒಂದು 3 ತುತ್ತು ಅನ್ನವನ್ನು ತುಪ್ಪದಲ್ಲಿ ಅದ್ದಿ ಅಗ್ನಿಗೆ ಹಾಕು. ಇಲ್ಲ ಅದು ಬರುವುದಿಲ್ಲ, ಮತ್ತೇನು ಬರುತ್ತೆ? ಎಲ್ಲ ಮನೆಯಲ್ಲಿ ಗಂಡಸರು ಯಾರೂ ಇಲ್ಲ. ಸರಿ, ಗಂಡಸರು ಯಾರೂ ಇಲ್ಲ ಅಂತ ನೀನು ಹೆಣ್ಮಗಳು ಊಟ ಮಾಡದೇ ಇರ್ತೀಯ? ನಾನು ಇವತ್ತು ಊಟ ಮಾಡಿಲ್ಲ. ಯಾಕೆ? ಮನೆಯಲ್ಲಿ ಗಂಡಸರು ಯಾರೂ ಇಲ್ಲ. ಇಲ್ಲ, ಮತ್ತೆ ಅವರು ಬಂದಿಲ್ಲ. ಅವರ ಪಾಲು ಕೊಡುವುದಾದರೆ ಕೊಡಿ ಅಂತ ಇಸ್ಕೊಂಡು ಬರ್ತೇವೆ ಸಾಲದ್ದಕ್ಕೆ. ಅವರಿಗೆ ಬರಲಿಕ್ಕಾಗಿಲ್ಲ, ಅವರದ್ದೇನಾದಿದ್ರೆ ಬುತ್ತಿಯಲ್ಲೋ ಕಟ್ಟಿಕೊಡುವುದಾದರೆ ಕೊಡಿ ಅಂತ. ಹಾಗಾದರೆ ಅಂದರು ಹಿರಿಯರಂದರು, ಆದರೆ ಹೆಣ್ಮಕ್ಕಳಾದರೂ ಕೂಡ, ಮನೆಯಲ್ಲಿ ಹೆಣ್ಮಕ್ಕಳು ಮಾತ್ರ ಇರುವುದಾದರೂ ಕೂಡ ಯದ್ಯಪಿ ಮಂತ್ರ ಪುರಸ್ಸರವಾಗಿ ಹೇಳಲಿಕ್ಕೆ, ವೇದ ಮಂತ್ರ ಪುರಸ್ಸರವಾಗಿ ಹೇಳಿ ಹಾಕಲಿಕ್ಕೆ ಅಧಿಕಾರ ಇಲ್ಲ. ಆದರೂ ಅಡಿಗೆ ಆದ ಮೇಲೆ ದೇವರ ನೈವೇದ್ಯ, ತಾವೇ ದೇವರ ನೈವೇದ್ಯ ಮಾಡಿ, ಕೈ ಮುಗಿದು ದೇವರಿಗೆ ನೈವೇದ್ಯ ಮಾಡಿ, ಒಂದು 3 ತುತ್ತು ಅನ್ನವನ್ನು ತುಪ್ಪದಲ್ಲಿ ಅದ್ದಿ ಅಗ್ನಿಗೆ ಹಾಕೋಣ. ಏನಾದರೂ ಕಟ್ಟಿಗೆ ಸುಟ್ಟದ್ದರಿಂದ, ಅಕ್ಕಿಯನ್ನು ತೊಳೆದದ್ದರಿಂದ, ಅಕ್ಕಿಯನ್ನು ರುಬ್ಬಿದ್ದರಿಂದ, ಕಡದದ್ದರಿಂದ ಏನಾದರೂ ಪ್ರಾಣಿಗಳು ಸಾಯುವ ಮೂಲಕ ದೋಷ ಬಂದಿದ್ದರೆ ಪ್ರಾಯಶಃ ಆದ್ರಿಂದಲೇ ಕಾಣುತ್ತೆ ನಮಗೆಲ್ಲ. ಎಷ್ಟು ಊಟ ಮಾಡಿದರೂ ಕೂಡ ಮನಸ್ಸು ಶುದ್ಧನೇ ಆಗಲಿಲ್ಲ. ಯದ್ಯಪಿ ದೇವರ ನೈವೇದ್ಯನೇ ನಿತ್ಯ ಊಟ ಮಾಡೋದು. ನಾನೊಮ್ಮೆ ಅಂದಿದ್ದೆ ಅಲ್ಲ, ಇಲ್ಲೇ ಬಂದು ನಿತ್ಯ ಊಟ ಮಾಡುತ್ತಾರೆ ಅವರು. ಹೋಗುವಾಗ ಒಂದು ಪತ್ರಿಕೆಯಲ್ಲಿ ಸುದ್ದಿ ಕೊಟ್ಟು ಹೋಗ್ತಾರೆ. ಅಲ್ಲಿ ಊಟಕ್ಕೆ ಹೋದೆ, ಅಲ್ಲಿ ಕೂತಿದ್ದೆ ಎಬ್ಬಿಸಿದ್ರು, ಇಲ್ಲಿ ಕೂತಿದ್ದೆ ಎಬ್ಬಿಸಿದ್ರು, ಜೋರಾಗಿ ಬಡಿಸಿದ್ರು, ತೆಪ್ಪಗಾಗಿ ಮಾತಾಡಿದ್ರು ಅಂತ ಏನೋ ಪತ್ರಿಕೆಯಲ್ಲಿ ಕೊಟ್ಟ ಹೋದ. ಯಾಕೆ ಗೊತ್ತಾ? ಊಟ ಮಾಡುವಾಗ ಅವ ದೇವರ ಚಿಂತನೆ ಮಾಡಿ ಊಟ ಮಾಡಲೇ ಇಲ್ಲ, ಆದ್ದರಿಂದ ಅವನ ಹೊಟ್ಟೆಗೆ ಸೇರಿದ್ದು ಹಾವಿಗೆ ಸೇರಿದ ಹಾಲಿನಂತೆ ಆಯಿತು. ಏನು ಮಾಡೋಣ, ಅದು ವಿಷ ಕಾರಲಿಕ್ಕೆ ಶುರುವಾಯಿತು ಅಂತಾರೆ. ಆದ್ದರಿಂದ ನಮಗೆ ಈ ದಿವಸ ಬುದ್ಧಿ ಎಷ್ಟು ದೇವರ ನೈವೇದ್ಯ ಅಂತ ಉಂಡರೂ ಕೂಡ ಬುದ್ಧಿ ನೆಟ್ಟಗಾಗ್ತಾ ಇಲ್ಲ. ಯಾಕೆ? ಆ ದೋಷಗಳೆಲ್ಲ ನಮ್ಮಲ್ಲಿ ಸೇರಿಕೊಳ್ತಾ ಉಂಟು ಅಂತಾರೆ. ಹಾಗದಕ್ಕೆ ಏನು ಮಾಡಬೇಕಾಗಾದರೆ, 3 ತುತ್ತು ಅನ್ನವನ್ನು ತುಪ್ಪದಲ್ಲಿ ಅದ್ದಿ ಅಗ್ನಿಯಲ್ಲಿ ಹಾಕೋಣ. ಎಲ್ಲ ದೋಷಗಳು ಪರಿಹಾರ ಆಯಿತು, ಅನ್ನ ಶುದ್ಧ ಆಯಿತು, ಶುದ್ಧ ಅನ್ನದ ಸ್ವೀಕಾರದಿಂದ ಮನಸ್ಸು ಶುದ್ಧ ಆಯಿತು. ಹಾಗಾದರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಅಗ್ನಿ ಜ್ವಲಿಸುವಂತೆ ಆಗಲಿ. ಫಲಿತಾಂಶ, ಇಂದ್ರ ಕಾಲಕಾಲಕ್ಕೆ ಮಳೆ ಕೊಡ್ತಾನೆ ಎನ್ನುವುದೇ ಕಾಂಡವ ವನ ಸುಡುವ ದ ಹಿನ್ನೆಲೆ ಎನ್ನುವುದನ್ನು ನೋಡ್ತಾ ಅರ್ಜುನ ಬಾಣಗಳಿಂದ ಚಪ್ಪರ ಹಾಕಿದ್ರು ಇಂದ್ರ ಸುರಿಸುವ ಮಳೆ ಚಪ್ಪರವನ್ನು ಭೇದಿಸಿ ಅಗ್ನಿಯನ್ನು ಶಮನಗೊಳಿಸುವ ಹಂತಕ್ಕೆ ಬಂದಿತ್ತು. ಆವಾಗ ಅರ್ಜುನ ಪುನಃ ಅಸ್ತ್ರ ಪ್ರಯೋಗ ಮಾಡಬೇಕಾಗಿ ಬಂತು.
ಮಳೆಯ ನೀರು ಕೆಳಗೆ ಬರುವಾಗಲೇ ಒಣಗಬೇಕು, ಭೂಮಿಗೆ ಬೀಳುವಂತೆಯೇ ಇಲ್ಲ. ಸಾಮಾನ್ಯವಾಗಿ ಬತ್ತಿ ಹಾಕಿದಾಗ ಎಣ್ಣೆ ತುಂಬ ಇದ್ದರೆ ಹಾಗೆ ಬೆಂಕಿಗೆ ಹಿಡಿದು ಆರತಿ ಮಾಡಲಿಕ್ಕೆ ಅಂತ ತೊಡಗಿದಾಗ ಎಣ್ಣೆ ಮತ್ತು ದೀಪ ಎರಡೂ ಕೆಳಗೆ ಇಳಿಯುತ್ತೆ, ಮಧ್ಯದಲ್ಲಿ ದೀಪ ನಂದುತ್ತೆ, ಎಣ್ಣೆ ಮಾತ್ರ ಕೆಳಗೆ ಬೀಳುತ್ತೆ. ಅದೇ ಕ್ರಮದಲ್ಲಿ ಏನು ಮೇಲಿಂದ ಇಂದ್ರ ಮಳೆ ಸುರಿಸಿದರೂ ಆ ಮಳೆ ಇದಕ್ಕೆ ತಾಗಬಾರದು. ಆ ರೀತಿಯಾದ ಚಾಕಚಕ್ಯತೆ ಅರ್ಜುನನಲ್ಲಿ ಇತ್ತು. ಯಾಕೆ ಬಂತು ಅಂತ ಕೇಳಿದರೆ ಪಕ್ಕದಲ್ಲಿ ಕೃಷ್ಣ ಇದ್ದದ್ದಕ್ಕೆ ಬಂತು. ಹಾಗಾದರೆ ಮಳೆಯನ್ನು ಕೊಟ್ಟು ಕಾಡನ್ನು ಉಳಿಸಲಿಕ್ಕೆ ಇಂದ್ರನಿಂದ ಸಾಧ್ಯ ಆಗಿಲ್ಲ. ಒಂದು ಎಚ್ಚರ, ನಮ್ಮಲ್ಲಿ ಒಂದು ತೀರ್ಮಾನ ಉಂಟು, ಧಾರಾಕಾರವಾಗಿ ಚೆನ್ನಾಗಿ ಮಳೆ ಬಂದರೆ ಕಾಡು ಬೆಳೆ ಎಲ್ಲ ಬಹಳ ಬರುತ್ತೆ ಅಂತ ಖಾತ್ರಿ ಇಲ್ಲ. ಮಳೆ ಬಂದರೂ ಕೂಡ ಕಾಡು ನಮ್ಮದು ಚೆನ್ನಾಗಿ ಉಳಿಬೇಕು ಅಂತೇನಿಲ್ಲ. ಮಳೆಯನ್ನು ಕೊಟ್ಟು ಕಾಡನ್ನು ಉಳಿಸಬೇಕು ಅಂತ ಇಂದ್ರ ಪ್ರಯತ್ನ ಮಾಡಿದ್ರು, ದೈವ ಅಡ್ಡಿ ಮಾಡಿತು ಅಂತಂದರೆ ಯಾವ ಮಳೆ ಬಂದರೂ ಕಾಡು ಉಳಿಯುವುದಿಲ್ಲ ಎನ್ನುವುದನ್ನು ಕೃಷ್ಣ ಇಲ್ಲಿ ತೋರಿಸಿಕೊಟ್ಟ. ಕೃಷ್ಣ ಇದ್ದಾನೆ, ಕೃಷ್ಣನಿಗೆ ಸಂಕಲ್ಪದಲ್ಲಿ ಇಲ್ಲ ಈ ಕಾಡು ಉಳಿಬೇಕು ಅಂತ, ಕೃಷ್ಣನ ಸಂಕಲ್ಪದಲ್ಲಿ ಇಲ್ಲ. ಯಾವುದೇ ಆಗಲಿ ಅತಿಯಾಯಿತೋ ಅಲ್ಲೇ ಅದನ್ನು ಚಿವುಟುವುದಕ್ಕೋಸ್ಕರ ಭಗವಂತನ ಅವತಾರ. ಅದು ಕಾಡಾಗಲಿ ನಾಡಾಗಲಿ ಜನಗಳಾಗಲಿ ಯಾರೇ ಆಗಲಿ ಅತಿಯಾಗಿ ಬೆಳೆದರೆ ಅಲ್ಲೇ ಚಿವುಟುತ್ತಾನೆ. ಪ್ರಾಯಶಃ ಈ ಕಾಡು ಕೂಡ ಅಧ್ವಾನ ಬೆಳೆಯಿತು. ನಾವು ಕೂಡ ಕಾಡು ಬೆಳೆಸುವುದೆನ್ನತಕ್ಕಂಥ ಉದ್ದೇಶದಲ್ಲಿ ಯದ್ವಾತದ್ವ ಕಾಡು ಬೆಳೆಸುವುದಿಲ್ಲ. ಮರಗಿಡಗಳು ಖುಷಿ ಬಂದಂತೆ ಬೆಳೀಲಿಕ್ಕೆ ತೊಡಗಿದರೆ ಚಿವುಟಿ ಹಾಕುವುದೇ. ಅದೇ ರೀತಿಯಲ್ಲಿ ಪ್ರಾಯಶಃ ಈ ಕಾಡು ಕೂಡ ಅಧ್ವಾನವಾಗಿ ಬೆಳೆಯಿತು. ಅದನ್ನು ಚಿವುಟಿ ಹಾಕುವುದಕ್ಕೋಸ್ಕರ, ಅದನ್ನು ಕತ್ತರಿಸುವುದಕ್ಕೋಸ್ಕರ ಭಗವಂತ ತಾನು ಸಂಕಲ್ಪ ಮಾಡಿದ್ದ. ಅದನ್ನು ಉಳಿಸಬೇಕು ಅಂತ ಇಂದ್ರ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಭಗವಂತನ ಸಮಕ್ಷಮದಲ್ಲಿ ಇಂದ್ರನನ್ನು ಸೋಲಿಸಿ ಅರ್ಜುನ ತಾನು ಆ ಕಾಡನ್ನು ಅಗ್ನಿಗೆ ಕೊಟ್ಟ. ಸರಿ, ಮಳೆಯ ಮೂಲಕ ಕಾಡನ್ನು ಉಳಿಸಲಿಕ್ಕಾಗಿಲ್ಲ, ಭುಜಬಲದ ಮೂಲಕ ಆದರೂ ಕೂಡ ಕಾಡನ್ನು ಉಳಿಸೋಣ ಅಂಥೇಳಿ ಇಂದ್ರ ಇಡೀ ದೇವತೆಗಳನ್ನು ಕಟ್ಟಿಕೊಂಡು ಬಂದು ಹೋರಾಡಿದರೆ ಇಬ್ಬರೇ ಈ ಪಕ್ಷದಲ್ಲಿ, ಕೃಷ್ಣ ನರ ನಾರಾಯಣರು ಇಬ್ಬರೇ ಒಂದು ಪಕ್ಷದಲ್ಲಿ, ಇಂದ್ರ ಸಮಸ್ತ ದೇವತೆಗಳಿಂದ ಕೂಡಿಕೊಂಡು ಮತ್ತೊಂದು ಪಕ್ಷದಲ್ಲಿ. ಇಂದ್ರ ಸೋತ, ಅರ್ಜುನನ ಕೈಯಲ್ಲಿ ಇಂದ್ರ ಸೋತ. ಪಾರ್ಥಶ್ಚ ಕೃಷ್ಣಶ್ಚ ಇಬ್ಬರ ಹೆಸರನ್ನು ಹೇಳ್ತಾರೆ. ಅಯುಧ್ಯತಾಂ, ಇಬ್ಬರು ಹೋರಾಡಿದ್ರು ಅಂತಾರೆ. ಆಚೆ ಬದಲಿ ಇಂದ್ರನಿದ್ದಾನೆ, ಈಚೆ ಬದಲಿ ಅರ್ಜುನನ್ನು ಮುಂದಿಟ್ಟಿದ್ದಾನೆ ಕೃಷ್ಣ ಹೋರಾಡುವ ಪ್ರಸಂಗದಲ್ಲಿ. ಹಾಗಾದರೆ ತನ್ನ ಅವತಾರದಿಂದ ಇಂದ್ರನಿಗೆ ಸೋಲು ಬಂತು. ಯದ್ಯಪಿ ಇಂದ್ರನಿಗಿರುವಷ್ಟು ಶಕ್ತಿ ಅರ್ಜುನನಿಗಿಲ್ಲ, ಆದರೂ ಅರ್ಜುನನಲ್ಲಿ ನರನ ಆವೇಶ ಇದೆ. ಇನ್ನೊಬ್ಬನಿಂದಾಗಿ ಅರ್ಜುನನಿಗೆ ಬಲ ಬಂದಿದೆ. ಆ ಬಲವನ್ನು ಉಪಯೋಗಿಸಿಕೊಂಡ ಅರ್ಜುನ ಕೃಷ್ಣನನ್ನು ಮುಂದಿಟ್ಟುಕೊಂಡು ಅಥವಾ ಕೃಷ್ಣನನ್ನು ಬೆಂಗಾವಲನ್ನಾಗಿ ಇಟ್ಟುಕೊಂಡು ಇಂದ್ರನನ್ನು ತಾನು ಸೋಲಿಸಿದ. ಇಡೀ ಕಾಡನ್ನು ಸುಟ್ಟ ಫಲಿತಾಂಶ ಇಂದ್ರನಿಗೆ ಖುಷಿಯಾಯಿತಂತೆ. ಸೋತರೂ ಖುಷಿ ಪಡತಕ್ಕಂಥ ಪ್ರಸಂಗ ಇದು. ಗುರು ಸೋತ, ಭಾರಿ ಖುಷಿಯಾಯಿತು ಅವನಿಗೆ. ಯಾಕೆ ಸೋತದ್ದು ಶಿಷ್ಯನಿಂದಲೇ ಅಂತ. ಇನ್ನೊಬ್ಬರ ಕೈಯಿಂದ ಸೋಲಬಾರದು ಗುರು. ತನ್ನ ಶಿಷ್ಯನ ಕೈಯಿಂದ ಗುರು ಸೋತ್ರೆ ಅದು ಭೇಷ್ ಗುರು ಅಂತ ಅರ್ಥ, ಒಳ್ಳೆಯ ಗುರು ಅಂತ ಅರ್ಥ. ಶಿಷ್ಯನೇ ಸೋತ ಅಂದರೆ ಈ ಗುರುಗಳು ಅಷ್ಟಷ್ಟೇ ಪಾಠ ಮಾಡಿದ್ದಾರೆ ಅಂತ ಅರ್ಥ. ಆದ್ದರಿಂದ ಅಂಥ ಪ್ರಸಂಗದಲ್ಲಿಯೂ ಕೂಡ ಶಿಷ್ಯ ಅನುತ್ತೀರ್ಣನಾಗದಂತೆ ನೋಡುವ ಕೆಲಸ ಗುರುಗಳದ್ದು. ಆವಾಗ ಗುರುಗಳು ಚೆನ್ನಾಗಿ ಪಾಠ ಮಾಡಿದ್ದಾರೆ ಅಂತ ಹೇಳಿಕೊಟ್ಟು ಪಾಸ್ ಮಾಡಲಿ, ಏನು ಬೇಕಾದರೂ ಮಾಡಲಿ. ಅಂತೂ ಒಬ್ಬನು ಕೂಡ ಅನುತ್ತೀರ್ಣನಾಗಬಾರದು ತರಗತಿಯಲ್ಲಿ. 100ಕ್ಕೆ 200 ಹುಡುಗರು ಪಾಸ್ ಆಗಬೇಕು, ಉತ್ತೀರ್ಣರಾಗಬೇಕು. ಆವಾಗ ಭೇಷ್, ಒಳ್ಳೆಯ ಅಧ್ಯಾಪಕ ಅಂತ ತೀರ್ಮಾನ ಮಾಡಿದ್ದಂತೆ. ಅಕಸ್ಮಾತ್ ಅಧ್ಯಾಪಕ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ಕೂಡ ಒಬ್ಬ ಅನುತ್ತೀರ್ಣನಾದ ಅಂತಂದ್ರೆ ಈ ಅಧ್ಯಾಪಕ ಅಷ್ಟಷ್ಟೇ ಅಂತ ತೀರ್ಮಾನ ಮಾಡುವಂತೆ, ಗುರು ಸೋಲಬೇಕು, ಶಿಷ್ಯ ಸೋಲಬಾರದು, ತಂದೆ ಸೋಲಬೇಕು, ಮಗ ಸೋಲಬಾರದು. ಆವಾಗ ತಂದೆಗೆ ಮಹತ್ವ ಅಂತಾರೆ, ಗುರುವಿಗೆ ಮಹತ್ವ ಅಂತಾರೆ. ಇಂದ್ರನಿಗೆ ಮಹತ್ವ ಬಂತು, ಎನ್ನ ಮಗ ಬಹಳ ಬಲಿಷ್ಠನಾಗಿದ್ದಾನೆ ಅಂತ. ಅದಕ್ಕಿಂತಲೂ ಖುಷಿಯಾಗಲಿಕ್ಕೆ ಕಾರಣ, ಎನ್ನ ರೂಪಕ್ಕೆ ಭಗವಂತನ ಬೆಂಬಲ ಉಂಟು ಎನ್ನುವುದು ಇಂದ್ರನಿಗೆ ಖುಷಿಯಾಯಿತಂತೆ. ಎನ್ನ ಮಗನ ಹಿಂದೆ, ಅರ್ಜುನನ ಹಿಂದೆ ಭಗವಂತನ ರೂಪ ಸಾಕ್ಷಾತ್ ರಕ್ಷಣೆಗೆ ನಿಂತಿದೆ ಅಂಥೇಳಿ ಇಂದ್ರನಿಗೆ ಖುಷಿಯಾಯಿತಂತೆ. ಮಗ ಮಾಡಿದರೆ ಅಪ್ಪನಿಗೆ ಫಲ ತನ್ನಿಂತಾನೇ ಬರುತ್ತೆ. ಮುಂದೆ ಒಂದು ಮಾತು ಬರುತ್ತೆ,
ಮನೆಯಲ್ಲಿ ಇಬ್ಬರು ಇರುವಾಗ ಒಂದು ಮಾತು ಈಗ ಪ್ರಸ್ತಾಪ ಮಾಡಿದ್ರು. ತಂದೆ ಇರುವಾಗ ಮಗ ಒಳ್ಳೆಯ ಕೆಲಸ ಮಾಡುವುದು, ತಂದೆ ಇರುವಾಗ ಮಗ ದೇವರ ಪೂಜೆ ಮಾಡುವುದು. ಒಂದು ಮನೆಯಲ್ಲಿ ಇಬ್ಬರು ಇರುವಾಗ ಯಾರು ದೇವರ ಪೂಜೆ ಮಾಡಬೇಕು ಅಂತ, ದೇವರು ಒಬ್ಬನೇ, ಪೂಜೆ ಯಾರು ಮಾಡಬೇಕು ಅಂತ, ಅಪ್ಪ ಮಾಡಬೇಕೋ ಮಗ ಮಾಡಬೇಕೋ, ಕೋಣೆ ಒಂದೇ, ಜಾಗ ಒಬ್ಬನೇ ಕೂತ್ಕೊಳ್ಳಿಕ್ಕೆ ಇರುವುದು. ಅಂತಹ ಪ್ರಸಂಗದಲ್ಲಿ ಹಿರಿಯರಂದರು ಮಗ ಮಾಡಬೇಕು ಅಂತಂದರು. ಅಪ್ಪ ಅಪ್ಪ ಸ್ವಲ್ಪ ಆರಾಮ ತಗೊಳ್ಳಿ, ಯಾಕೆ ಮಗ ಮಾಡಿದರೆ ಫಲ ಮಗನಿಗೂ ಬರುತ್ತೆ ಅಪ್ಪನಿಗೂ ಬರುತ್ತೆ, ಅಪ್ಪ ಮಾಡಿದರೆ ಅಪ್ಪನಿಗೆ ಮಾತ್ರ ಫಲ ಮಗನಿಗೆ ಬರುವುದಿಲ್ಲ. ಗುರುರ್ಮಮ ಯಥೋ ಭವಾನ್ ಅಂತ ಒಂದು ಮಾತು ಬರುತ್ತೆ ಮಹಾಭಾರತದಲ್ಲಿ. ಕರ್ಣನನ್ನು ಕೊಲ್ಲುವುದು ಯಾರು ಅಂತ ಚರ್ಚೆ ಬಂದಾಗ ಅರ್ಜುನ ಅಂತಾನೆ ನಾನು ಕೊಲ್ತೇನೆ ಅಂತಾನೆ. ಭೀಮಸೇನ ಅಂದ ನನ್ನದು ಮಾತು ಉಂಟಲ್ಲ ಅಂದ. ಏನು ಮಾತು ಅಂದ, ದೇವರನ್ನು ಯಾರು ಬೈತಾರೋ ಅವರನ್ನು ಕೊಲ್ಲುತ್ತೇನೆ ಅಂತ ನನ್ನದು ಪ್ರತಿಜ್ಞೆ ಉಂಟು ಅಂದ ಭೀಮಸೇನ. ಅರ್ಜುನ ಅಂದ ನನ್ನದು ಪ್ರತಿಜ್ಞೆ ಉಂಟು ಕರ್ಣನನ್ನು ಕೊಲ್ತೇನೆ ಅಂತ, ನನ್ನದು ಪ್ರತಿಜ್ಞೆ ಉಂಟು. ಹಾಗಾದರೆ ಯಾರು, ಯಾರಾದರೊಬ್ಬರು ಪ್ರತಿಜ್ಞೆ ಬಿಡಬೇಕು. ಇಲ್ಲ, ಇಬ್ಬರು ಪ್ರತಿಜ್ಞೆ ಬಿಡಲಿಕ್ಕೆ ತಯಾರಿಲ್ಲ. ಕರ್ಣ ಸಾಯುವುದು ಒಬ್ಬನೇ ಒಮ್ಮೆಲೆ ಜೀವನದಲ್ಲಿ. ಇಲ್ಲದ್ರೆ ಏನು ಮಾಡ್ಬೋದಿತ್ತು, ಒಮ್ಮೆ ಅರ್ಜುನ ಕೊಲ್ಲುವುದು ಸಾಯುವುದು, ಇನ್ನು ಭೀಮಸೇನ ಕೊಲ್ಲು ಸಾಯುವುದು, ಅದಕ್ಕೆ ಇಲ್ಲ ಒಮ್ಮೆಲೆ ಸಾಯುವುದು. ಅದರಿಗೆ ಏನು ಮಾಡಬೇಕು, ಇಬ್ಬರು ಮಾತು ಬಿಡಲಿಕ್ಕೆ ತಯಾರಿಲ್ಲ. ಆ ಸಂದರ್ಭದಲ್ಲಿ ತೀರ್ಪು ಕೊಟ್ಟರು ಆಚಾರ್ಯ ಮಧ್ವರು, ಶಾಸ್ತ್ರಕಾರರು ತೀರ್ಪು ಕೊಟ್ಟರು. ಅರ್ಜುನನ ಬಾಯಿಂದ ಬಂದ ಮಾತು, ನೀನು ಕೊಂದರೆ ಭೀಮಸೇನ ನಾನು ಕೊಂದಂತೆ ಆಗುವುದಿಲ್ಲ, ನಾನು ಕೊಂದರೆ ನೀನು ಕೊಂದಂತೆ ಆಗುತ್ತೆ. ಯಾಕೆ, ಗುರುರ್ಮಮ ಯಥೋ ಭವಾನ್ ಅಂತ ಒಂದು ಮಾತು ಬಂತು. ಗುರು ಶಿಷ್ಯರು ಇಬ್ಬರಿರುವಾಗ, ತಂದೆ ಮಗ ಇಬ್ಬರಿರುವಾಗ ಕೆಲಸ ಒಂದೇ ಆದರೆ ಯಾರು ಮಾಡಬೇಕು ಅಂತಂದರೆ ಮಗ ಮಾಡಬೇಕು, ಶಿಷ್ಯ ಮಾಡಬೇಕು. ಅದರ ಫಲ ತಂದೆಗೂ ಬಂತು. ಆವಾಗ ಭೀಮಸೇನನ್ನು ಕೊಂದಂತೆ ಆಯ್ತು. ಯಾಕೆ, ಶಿಷ್ಯನಾದ ಅರ್ಜುನ ಕೊಂದದ್ದರಿಂದ. ಆದ್ದರಿಂದ ಎನ್ನ ಮಗ ಅರ್ಜುನ, ಅವನಿಗೆ ಭಗವಂತನ ಬೆಂಬಲ, ಭಗವಂತನ ಪ್ರೋತ್ಸಾಹ, ಭಗವಂತನ ಅನುಗ್ರಹ. ಮಗನಿಗೆ ಭಗವಂತನ ಅನುಗ್ರಹ ಬಂತು ಅಂತಂದರೆ ತಂದೆಗೆ ಭಗವಂತನ ಅನುಗ್ರಹ ಬಂತು ಅಂತ ಹೇಳ್ತಾ, ಅನುಗ್ರಹದ ಫಲ ಬರುತ್ತೆ ಅಂತ ಇಂದ್ರ ತಾನು ತೃಪ್ತನಾದ, ಬಹಳ ಖುಷಿಪಟ್ಟ, ಅರ್ಜುನ ರೂಪವನ್ನು ಆಲಿಂಗಿಸಿದ, ಕೃಷ್ಣನಿಗೆ ನಮಸ್ಕಾರ ಮಾಡಿದ. ಬಂದರೂ ದೇವತೆಗಳೆಲ್ಲ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅರ್ಜುನ ನೋಡಿ ನೀನು ಕೃಷ್ಣ ಅಂತಂದರು. ಅರ್ಜುನನಿಗೆ ಕೃಷ್ಣನ ತಕ್ಕಂಥ ಬಿರುದು ಈ ಸಂದರ್ಭದಲ್ಲಿ ಬಂತು. ನಾವೇನು ಅರ್ಜುನಿಗೆ 10 ಹೆಸರುಗಳನ್ನು ನಮ್ಮ ಚಾಲ್ತಿಯಲ್ಲಿ ಇಟ್ಟುಕೊಂಡದ್ದುಂಟು. ಶಾಸ್ತ್ರಕಾರರು ಕೊಟ್ಟಿರುವ ಹೊಸ ಹೆಸರು ಅರ್ಜುನನಿಗೆ ನೀನು ಕೃಷ್ಣ ಅಂತಂದರು. ಯಾಕೆ, ಸಂಚಕೃತು ಅಪಿ ಅಸ್ಯ ಕೃಷ್ಣ ನಾಮ. ಯಾಕೆ, ಶಿಕ್ಷಾ ಪ್ರಕರ್ಷಾತ್. ಅರ್ಜುನನ ಕೈ ಚಳಕ ಆ ರೀತಿತ್ತಂತೆ, ಒಂದು ಹೋರಾಟದ ಕ್ರಮ ಅಷ್ಟು ಚೆನ್ನಾಗಿತ್ತಂತೆ. ಅಷ್ಟು ದೇವತೆಗಳಿಂದ ಕೂಡಿದ ಇಂದ್ರನ್ನು ಒಬ್ಬ ಅರ್ಜುನ ಎದುರಿಸಿದ, ಅಷ್ಟು ಮಳೆಗೆರೆದಾಗ ಮಳೆಯನ್ನು ನಿಲ್ಲಿಸಿದ, ಅಷ್ಟು ದೊಡ್ಡ ಶರಶಾಲೆಯನ್ನು ನಿರ್ಮಾಣ ಮಾಡಿ ಅಗ್ನಿಗೆ ಕಾಂಡವ ವನವನ್ನು ಕೊಟ್ಟ. ಈ ಕೃಷಿಯಲ್ಲಿ, ಯುದ್ಧ ಕ್ಷೇತ್ರದಲ್ಲಿ ಅರ್ಜುನನ ಕೃಷಿಯನ್ನು ನೋಡಿ ದೇವತೆಗಳು ಅರ್ಜುನನಿಗೆ ಕೊಟ್ಟ ಹೆಸರು ಕೃಷ್ಣ ಅಂತಂದರು. ಶಿಕ್ಷಾ ಪ್ರಕರ್ಷಾತ್, ಒಳ್ಳೆ ಪಳಗಿದ್ದಾನೆ ಅಂತ ಇಂದ್ರನಿಗೆ ಖುಷಿಯಾಯ್ತಂತೆ, ಒಳ್ಳೆ ಅಧ್ಯಯನ ಮಾಡಿದ್ದಾನೆ ಅಂತ ಇಂದ್ರನಿಗೆ ಖುಷಿಯಾಯ್ತಂತೆ. ಹಾಗಾದರೆ ಕೃಷ್ಣ ಅಂದರೆ ಏನರ್ಥ, ಒಳ್ಳೆಯ ತನ್ನ ಕ್ಷೇತ್ರದಲ್ಲಿ ಚೆನ್ನಾಗಿ ಪಳಗಿದವನಿಗೆ ಕೃಷ್ಣ ಅಂತ ಹೆಸರು. ಇದು ಅರ್ಜುನನಿಗೆ ಶಾಸ್ತ್ರಕಾರರು ಯಾರು, ಚತುರ್ಮುಖ ಬ್ರಹ್ಮ ಬಂದು ಕೊಟ್ಟಿರತಕ್ಕಂಥ ಹೆಸರು. ಬ್ರಹ್ಮಾದಿ ಸಮಸ್ತ ದೇವತೆಗಳು ತಮ್ಮ ತಮ್ಮ ಅಸ್ತ್ರಗಳನ್ನು ಕೊಟ್ಟರಂತೆ. ಇಕೋ ಇನ್ನೊಂದು ಬಾಣ ಹಿಡ್ಕೊಂಡು ನನ್ನ ಮಂತ್ರ ಜಪ ಮಾಡು, ನಾನು ಸನ್ನಿಹಿತನಾಗುತ್ತೇನೆ. ಬ್ರಹ್ಮ ಅಂದ, ಇಂದ್ರ ಅಂದ, ಅಗ್ನಿ ಅಂದ, ವರುಣ ಅಂದ, ಸೂರ್ಯ ಅಂದ, ಎಲ್ಲರೂ ಕೂಡ ಅರ್ಜುನನ ಮುಂದೆ ಬಂದು ನಿಂತು, ಯಾವಾಗ ನೀನು ಬಾಣ ಹಿಡ್ಕೊಂಡು ಎನ್ನ ಮಂತ್ರ ಜಪ ಮಾಡ್ತೀಯೋ ಬಾಣದಲ್ಲಿ ನಾನು ಸನ್ನಿಹಿತನಾಗುತ್ತೇನೆ ಅಂತ ತಾವೇ ಖುದ್ದಾಗಿ ಬಂದು ಮಾತು ಕೊಟ್ಟರು. ಈ ಒಂದು ಅನುಗ್ರಹ ಕರ್ಣನಿಗೆ ಸಿಕ್ಕಿಲ್ಲ. ಪರಶುರಾಮ ಏನು ಅನುಗ್ರಹ ಮಾಡಿರಬಹುದು, ಆದರೆ ಪರಶುರಾಮ ಮಾಡಿರತಕ್ಕಂಥ ಅನುಗ್ರಹ ಅದು ನೇರ ಬಂತು ವಿನಾ ಮಾಧ್ಯಮ ಇಲ್ಲ. ಮಾಧ್ಯಮ ಇಲ್ಲದೆ ನೇರ ಬಂದ ಅನುಗ್ರಹ ಭಗವಂತನದ್ದು ಕೆಲಸ ಮಾಡುವುದಿಲ್ಲ ಅಂತಾರೆ. ಮಾಧ್ಯಮದ ಮೂಲಕನೇ ಭಗವಂತನ ಅನುಗ್ರಹ ಬರಬೇಕು. ಅರ್ಜುನನಿಗೆ ದೇವರ ಅನುಗ್ರಹ ಬ್ರಹ್ಮಾದಿ ಮಾಧ್ಯಮರ ಮೂಲಕ ಬಂತು. ಬ್ರಹ್ಮಾದಿ ದೇವತೆಗಳು ಬಂದಂದರು ಎನ್ ಬಾಣ ಹಿಡ್ಕೊಂಡು. ಅಸ್ತ್ರ ಅಂದರೆ ಏನು, ಶಸ್ತ್ರ ಅಂದರೆ ಏನು, ಬರೇ ಕತ್ತಿ ಬಿಸಾಡಿದರೆ ಶಸ್ತ್ರ, ಅಸ್ತ್ರ ಅಂತ ಯಾವಾಗಾಗುವುದು, ಬಾಣ ಹಿಡ್ಕೊಂಡು ಅದಕ್ಕೆ ಮಂತ್ರ ಜಪ ಮಾಡಿ ಬಿಸಾಡಿದರೆ ಅಸ್ತ್ರ ಆಯಿತು. ಏನು ಮಂತ್ರ, ಬ್ರಹ್ಮ ಮಂತ್ರನೋ
ಅಗ್ನಿ ಮಂತ್ರನೋ ವರುಣ ಮಂತ್ರನೋ ಯಾವ ಮಂತ್ರ ಆಚೆಯಿಂದ ಏನು ಏನು ಬಾಣ ಬರುತ್ತೆ, ಆಚೆಯಿಂದ ವಾರುಣಾಸ್ತ್ರ ಬರುತ್ತೋ ಎದುರಾಳಿ ಬಾಣಕ್ಕೆ ವರುಣ ಮಂತ್ರ. ಈಗಲೂ ಕೂಡ ಎಲ್ಲ ಸ್ವಲ್ಪ ಸ್ವಲ್ಪ ಚಾಲ್ತಿಯಲ್ಲಿ ಉಂಟು ಕಾಣುತ್ತೆ. ಜನ ಭಾರಿ ದಾಂದಲೆ ಮಾಡಲಿಕ್ಕೆ ಶುರು ಮಾಡಿದರೆ ನಮ್ಮ ಆರಕ್ಷಕರು ವಾರುಣಾಸ್ತ್ರ ಪ್ರಯೋಗ ಮಾಡುತ್ತಾರೆ. ವಾರುಣಾಸ್ತ್ರ ಪ್ರಯೋಗ ಮಾಡ್ತಾರೆ ಅಂದರೆ ಒಂದಷ್ಟು ಕಣ್ಣಲ್ಲಿ ನೀರು ಬರುವಂತೆ ಏನೋ ಪ್ರಯೋಗ ಮಾಡ್ತಾರೆ. ಎಲ್ಲ ಕಣ್ಣಲ್ಲಿ ನೀರು ನೀರು ನೀರು, ಎಲ್ಲ ಅಧ್ವಾನ ಎಲ್ಲ ದಾರಿ ಹಿಡ್ಕೊಂಡು ಅಂತೂ ವಾರುಣಾಸ್ತ್ರ. ಅವರ ಮೇಲೆ ನೀರು ಬೀಳದಿದ್ರು ಕುರುರಕ ಅಶ್ರುವಾಯು ಪ್ರಯೋಗ ಅಂತ ಉಂಟಲ್ಲ ಆರಕ್ಷಕರಲ್ಲಿ. ಗ್ರಹಚಾರ ಅವರಿಗೆ ಮಂತ್ರ ಬರುವುದಿಲ್ಲ ಅಷ್ಟೇ, ಏನೋ ಅಶ್ರುವಾಯು ಪ್ರಯೋಗ ಮಾಡ್ತಾರೆ. ಅಂತೂ ಮೇಲಿಂದ ನೀರು ಬಾರದಿದ್ರು ಕಣ್ಣಲ್ಲಿ ಅಂತೂ ನೀರು ಬಂದು ಏನು ಮಾಡಬೇಕು ಅಂತ ತೋಚದೆ ಎಲ್ಲ ಯದ್ವಾತ ದೊಡ್ತಾರಲ್ಲ. ಸ್ವಲ್ಪ ಇದರಲ್ಲಿ ವಾಸನೆ ವಾರುಣಾಸ್ತ್ರದ ವಾಸನೆ ಅಷ್ಟೇ. ಆದ್ರಿಂದ ಅಂತ ವಾರುಣಾಸ್ತ್ರ ಎದುರಾಳಿಯಿಂದ ಬಂದರೆ ಅದಕ್ಕೆ ಬಾಣಕ್ಕೆ ಅಗ್ನಿ ಮಂತ್ರ ಜಪ ಮಾಡಿ ಪ್ರಯೋಗ ಮಾಡಿಬಿಟ್ರೆ ನೀರು ಆವಿಯಾಗಿ ಹೋಯಿತು ಆಗ್ನೇಯಾಸ್ತ್ರದಿಂದ. ಇದೆಲ್ಲ ದೇವತೆಗಳು ಬಂದು ಅರ್ಜುನನ ಕೃಷಿಯನ್ನು ಕಂಡು ಯುದ್ಧ ರಂಗದಲ್ಲಿ ಯುದ್ಧ ಕ್ಷೇತ್ರದಲ್ಲಿ ಅರ್ಜುನನ ಕೃಷಿಯನ್ನು ಕಂಡು ತಾವು ಮಾಡಿರತಕ್ಕಂತಹ ಅನುಗ್ರಹ ಆಯಿತು. ಎಲ್ಲ ಇಂದ್ರನಿಗೆ ಖುಷಿಯಾಯಿತು. ಮೇಘಗಳನ್ನು ಹಿಂದೆ ಕಳಿಸಿದ, ಕಾಂಡವನ ಸುಟ್ಟು ಹೋಯಿತು, ಅಗ್ನಿಗೆ ತೃಪ್ತಿಯಾಯಿತು. ಎಲ್ಲ ಸುಟ್ರು, ಯಾರೆಲ್ಲ ಸುಟ್ರು? ದೈತ್ಯಾಶ್ಚ ನಾಗಾಶ್ಚ ಪಿಶಾಚ ಯಕ್ಷಾಹ ಹತಾಹ ಸರ್ವೇ ತದ್ವನಸ್ತಾಹ ತಾಭ್ಯಾಂ. ಅಗ್ನಿಗೆ ಔಷಧಿ ಏನು ಗೊತ್ತಾ? ಅಗ್ನಿಗೆ ಅಜೀರ್ಣ ಆದದ್ದಕ್ಕೋ ಅಥವಾ ಅವನಿಗೆ ಜೀರ್ಣ ಶಕ್ತಿ ಇಲ್ಲದೇ ಇದ್ದದ್ದಕ್ಕೋ ಪುನಃ ಶಕ್ತಿ ಬರಲಿಕ್ಕೆ ಬೇಕಾದ ಔಷಧಿ ಯಾವುದು ಗೊತ್ತೋ? ವಿಚಿತ್ರ. ದೈತ್ಯರು, ರಾಕ್ಷಸರು, ಪಕ್ಷಿಗಳು, ಪಿಶಾಚಿಗಳು ಇವುಗಳೆಲ್ಲ ಆ ಕಾಡಲ್ಲಿ ಸೇರಿಕೊಂಡಿದ್ದವು. ಕಾಡಿಗೆ ಬೆಂಕಿ ಬಿತ್ತು, ಅಗ್ನಿ ಅವುಗಳನ್ನೆಲ್ಲ ಕಬಳಿಸಿದ, ತನಗೆ ಬೇಕಾದ ಜೀರ್ಣ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡ. ಅಗ್ನಿಗೆ ಜೀರ್ಣ ಶಕ್ತಿ ಜಾಸ್ತಿ ಆಗಲಿಕ್ಕೆ ಹಾಗೆ ಕ್ರಮ. ದೈತ್ಯರನ್ನು, ಪಿಶಾಚಿಗಳನ್ನು, ರಾಕ್ಷಸರನ್ನು, ಯಕ್ಷರನ್ನು ಧ್ವಂಸ ಮಾಡಿ ಅರ್ಜುನ ತಾನು ಜೀರ್ಣ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡ್ರೆ, ಈಗಿನ ಸಮಾಜದಲ್ಲಿ ನಾವು ಬುದ್ಧಿಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳುವುದು ದೈತ್ಯ ನಿರ್ಮಿತ ಶಾಸ್ತ್ರಗಳ ಧ್ವಂಸ ಮಾಡುವ ಮೂಲಕ. ಬುದ್ಧಿಶಕ್ತಿಯನ್ನು ಚೆನ್ನಾಗಿ ಬೆಳೆಸಿಕೊಳ್ಬೇಕು ಅಂತ. ಒಂದು ಉದಾಹರಣೆ, ಪಾಲಾಕ್ಷ ಮಾಡಿರತಕ್ಕಂಥ ಹಿಸ್ಟ್ರಿ. ಮೊದಲು ಅದನ್ನು ಧ್ವಂಸ ಮಾಡೋಣ. ಅವ ಏನು ಹಿಸ್ಟ್ರಿ ಅಂತ ಬರೆದಿದ್ದ, ಮೊದಲು ಅದನ್ನು ಧ್ವಂಸ ಮಾಡೋಣ. ಧ್ವಂಸ ಮಾಡುವ ಮೂಲಕ ನಮ್ಮ ನಿಮ್ಮ ಬುದ್ಧಿಶಕ್ತಿಯನ್ನು ಬೆಳೆಸಿಕೊಳ್ಳೋಣ. ಅದರಿಂದ ಬೇಕಾಗುತ್ತೆ ಇಂಥವುಗಳ ಕಾಟನು ಸ್ವಲ್ಪ ಬೇಕಾಗಿಲ್ಲ. ನಮ್ಮಲ್ಲಿ ನಮ್ಮ ಬುದ್ಧಿಗೆ ಜಡ್ಡು ಹಿಡಿಯುತ್ತೆ ಅಷ್ಟೇ, ನಮ್ಮ ಬುದ್ಧಿಗೆ ತುಕ್ಕು ಹಿಡಿತು, ಏನು ಕೆಲಸ ಇಲ್ಲ. ಊಟ ಆಯಿತು, ತಿಂಡಿ ಆಯಿತು, ತೀರ್ಥ ಆಯಿತು, ನಿದ್ದೆ ಆಯಿತು. ಈಗ ಇಂಥವರೆಲ್ಲ ಮಧ್ಯೊಂದು ಅಧಿಕ ಪ್ರಸಂಗ ಪುಸ್ತಕ ತಂದರು ಅಂತಂದರೆ ನಾವೊಂಚೂರು ಎಚ್ಚರಿಕೆ ಆಗ್ತೀವಿ. ಅದು ಹೇಗೆ ಬರ್ದ ಹಾಗೆ, ಯಾಕೆ ಬರ್ದ, ಒಂಚೂರು ನೋಡೋಣ, ಒಂದು ಕೈ ನೋಡೋಣ. ಅದಕ್ಕೆ ಖಂಡನೆ ಮಾಡಬೇಕಾದ್ರೆ ಏನು ಮಾಡಬೇಕು, ಯಾವುದು ಓದಬೇಕು, ಹೇಗೆ ಓದಬೇಕು ಅಂತ ಎಲ್ಲ ಸ್ವಲ್ಪ ಹಳತು ಪುಸ್ತಕ ಬಿಡಿಸಲಿಕ್ಕೆ ಶುರು ಮಾಡುತ್ತೇವೆ. ಆದರೆ ನಮ್ಮ ಹೇಗೆ ಅಗ್ನಿ ಜೀರ್ಣ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡ ದೈತ್ಯರ ಧ್ವಂಸದಿಂದ, ನಾವು ನೀವು ಬುದ್ಧಿಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳುವುದು ದೈತ್ಯ ನಿರ್ಮಿತ ಪುಸ್ತಕಗಳ ಖಂಡನೆಯಿಂದ. ಆ ದೃಷ್ಟಿಯಲ್ಲಿ ಅರ್ಜುನ ತಾನು ಅಗ್ನಿಗೆ ಕಾಡನ್ನು ಕೊಟ್ಟ, ಎಲ್ಲ ಸುಟ್ಟೋಯ್ತೋ ಇಲ್ಲ, ಒಂದು ಆರು ಉಳ್ಕೊಂಡಿದೆ. ಯಾರು? ಒಂದು ನಾಲ್ಕು ಪಕ್ಷಿಗಳು, ಮತ್ತೊಬ್ಬ ಅಶ್ವಸೇನ, ಮತ್ತೊಬ್ಬ ಮಯಾಸುರ. ಆರು ಚೇತನಗಳು ಉಳ್ಕೊಂಡಿದ್ದಾವೆ. ಅಶ್ವಸೇನ ಯಾರು? ತಕ್ಷಕನ ಪುತ್ರ. ಯಾವ ತಕ್ಷಕನಿಂದ ಸಾವು? ಪರೀಕ್ಷಿದ್ರಾಜನಿಗೆ ಅಂತ ಬರುತ್ತೆ ಮುಂದೆ ತಾನೆ. ಅಂತಹ ತಕ್ಷಕನ ಪುತ್ರ ಅಶ್ವಸೇನ ಅವ ಉಳ್ಕೊಂಡ. ಹೇಗೆ ಉಳ್ಕೊಂಡ? ಕಾಡಲ್ಲಿ ಇದ್ದ ತಾಯಿ ಮಗ ಇಬ್ಬರು ಆ ಕಾಡಲ್ಲಿ ಇದ್ದರು. ಕಾಡಿಗೆ ಬೆಂಕಿ ಬಿದ್ದಿದೆ, ತಪ್ಪಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಬೆಂಕಿ ಸಮೀಪ ಬಂದಾಗಿದೆ. ತಾಯಿಗೆ ಮಗನ ಮೇಲೆ ತುಂಬ ಪ್ರೀತಿ, ನಾನು ಸತ್ರು ಅಡ್ಡಿ ಇಲ್ಲ, ಎನ್ನ ಮಗ ಉಳಿಬೇಕು ಅಂತ ಭಾರಿ ತವಕ ಆಯಿತು ತಾಯಿಗೆ. ಏನು ಮಾಡೋಣ, ಮಗುವನ್ನು ಹಿಡ್ಕೊಂಡು ಹಾರುವಷ್ಟು ಪುರುಸೊತ್ತಿಲ್ಲ, ಅವಕಾಶ ಇಲ್ಲ. ಏನು ಮಾಡಿದ್ರು ತಾಯಿ?
ತನ್ನ ಮಗುವನ್ನು ತಾನು ನುಂಗಿದ್ಲು, ಹೊಟ್ಟೆಯೊಳಗೆ ಇಟ್ಟುಕೊಂಡ್ಲು, ಬಚ್ಚಿಟ್ಟುಕೊಂಡ್ಲು. ಹೇಗೆ ನುಂಗಿದ ಕ್ರಮ ಹೇಗೆ? ಮಗುವಿನ ಬಾಲದಿಂದ ನುಂಗಿದ್ದಲ್ಲ, ಮಗುವಿನ ತಲೆಯನ್ನು ಮೊದಲು ನುಂಗಿದ್ದು. ಕೈಕಾಲು ಹೋದರೂ ಉಳ್ಕೊಳ್ಬೋದು ಸ್ವಾಮಿ, ತಲೆನೇ ಹೋದರೆ? ಅದಕ್ಕೋಸ್ಕರ ತಲೆಯ ರಕ್ಷಣೆ ಮೊದಲು ಮಾಡಬೇಕೆನ್ನುವ ದೃಷ್ಟಿಯಿಂದ ತಾಯಿ ಪ್ರಾತಿಲೋಮ್ಯೇನ ವ್ಯತ್ಯಾಸವಾಗಿ ಆ ತನ್ನ ಮಗುವಿನ ಬಾಲವನ್ನು ಹಿಡ್ಕೊಂಡು ನುಂಗಲಿಕ್ಕೆ ಶುರು ಮಾಡಿದ್ದಲ್ಲ, ಮಗುವಿನ ತಲೆಯನ್ನು ಮೊದಲು ತಾನು ಒಳಗೆ ತನ್ನ ಬಾಯಿಯೊಳಗೆ ತೆಕೊಂಡು. ಸರಿ, ಮಗು ತಾಯಿಯ ಹೊಟ್ಟೆಯೊಳಗೆ ಹೋಯಿತು ಹೋಯಿತು, ಎಲ್ಲಿ ತನಕ ಬಂತು? ತಾಯಿಯ ಬಾಲದ ತನಕ ಮಗುವಿನ ತಲೆ ಬಂತು. ಇನ್ನೇನು ಹಾರಬೇಕು ಅಂತ ಮೇಲೆ ಈ ತಾಯಿ ಪ್ರಯತ್ನ ಮಾಡುವಾಗ ಅರ್ಜುನನ ಕಣ್ಣಿಗೆ ಬಿದ್ದಳು ತಾಯಿ. ಅರ್ಜುನ ಬಾಣ ಪ್ರಯೋಗ ಮಾಡಿ, ಕೃಷ್ಣ ಅಂದ, ನೋಡು ಒಂದು ಹಾರ್ತಾ ಉಂಟು ಅಂದ. ತಕ್ಷಣ ಬಾಣ ಪ್ರಯೋಗ ಮಾಡಿದ. ಎಲ್ಲಿಗೆ? ತಾಯಿಯ ಕಂಠಕ್ಕೆ ಬಾಣ ಪ್ರಯೋಗ ಮಾಡಿದ. ತಾಯಿ ಸತ್ತಳು. ಏನಾಯಿತು? ಜೊತೆಗೆ ತಾಯಿಯ ಬಾಯಿಯ ಹತ್ರ ಮಗನ ಪುಚ್ಛ ಇತ್ತು, ಪುಚ್ಛ ತುಂಡಾಯಿತು. ಆ ತಕ್ಷಕನ ಪುತ್ರ ಅಶ್ವಸೇನನ ಬಾಲ ತುಂಡಾಯಿತು. ಅಶ್ವಸೇನನಿಗೆ ಒಂದು ತಾಯಿಯನ್ನು ಕೊಂದಿರತಕ್ಕಂಥ ದ್ವೇಷ ಬಂತು ಅರ್ಜುನನ ಮೇಲೆ. ತನ್ನ ಬಾಲ ತುಂಡಾದಂತಹ ದ್ವೇಷ ಬಂತು, ಪ್ರತೀಕಾರದ ಛಲ ಬಂತು. ಏನು ಮಾಡಿದ? ತಾಯಿಯ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬಂದ. ಆಲೋಚನೆ ಮಾಡಿದ, ಯಾರ ಕೈಕಾಲು ಹಿಡಿದ್ರೆ ಈ ಅರ್ಜುನನನ್ನು ಮುಗಿಸ್ಬೋದು ಅಂತ ಆಲೋಚನೆ ಮಾಡಿ 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 ಅರ್ಜುನನಿಗೆ ಹಗಲು ರಾತ್ರಿ. ಅರ್ಜುನ ಹಗಲು ಅಂತಾದರೆ ಅರ್ಜುನನಿಗೆ ರಾತ್ರಿ ಅಂತಿರುವ ವ್ಯಕ್ತಿ ಒಬ್ಬನೇ, ಅದು ಕರ್ಣ ಅಂತ ಭಾವಿಸಿದ. ಕರ್ಣನ ಬತ್ತಳಿಕೆಯಲ್ಲಿ ಹೋಗಿ ಕೂತ, ಸರ್ಪಾಸ್ತ್ರ ಆಯಿತು ಅಂತ. ಅರ್ಜುನನ ತಲೆ ಉರುಳಿಸಬೇಕು ಅಂತ ಸಂಕಲ್ಪ ಮಾಡಿದ. ಯಾವಾಗ ಅರ್ಜುನ ಮತ್ತು ಕರ್ಣರಿಗೆ ಪರಸ್ಪರ ಭೇಟಿಯಾಗುತ್ತೆ ಅಂತ ಗೊತ್ತಿಲ್ಲ, ಆದ್ರಿಂದ ಈಗಲೇ ಹೋಗಿ ಕೂತ್ಕೊಳ್ಳೋಣ ಅಂತ ಕರ್ಣನ ಬತ್ತಳಿಕೆಯಲ್ಲಿ ಹೋಗಿ ಸೇರಿಕೊಂಡ. ಕರ್ಣನ ಕೈಗವ ಸಿಕ್ಕಿದ್ದು ಯಾವಾಗ ಗೊತ್ತಾ? ತಾನು ಸಾಯುವ ದಿವಸ, ಕರ್ಣ ಸಾಯುವ ದಿವಸ ಕೈಗೆ ಸಿಕ್ಕಿದ. ಅಷ್ಟರ ತನಕ ಕರ್ಣನ ಕೈಗೆ ಸಿಕ್ಕಿಲ್ಲ, ಅಷ್ಟರ ತನಕ ಕರ್ಣ ಕೈ ಹಾಕಿಲ್ಲ, ಅಷ್ಟರ ತನಕ ಇವನು ಕರ್ಣನ ಕೈಗೆ ಸಿಕ್ಕಿಲ್ಲ. ಆ ರೀತಿಯ ವ್ಯವಸ್ಥೆ ದೈವ ಮಾಡಿತ್ತು ಅಂತಾರೆ. ಅಂತೂ ಕರ್ಣನ ಬತ್ತಳಲಿಗೆ ಹೋಗಿ ತಾನು ವಿಶ್ರಾಂತಿ ಪಡ್ಕೊಂಡ. ಅಶ್ವಸೇನ ಒಬ್ಬ ಬದುಕಿದ ಕ್ರಮ. ಇನ್ನು ನಾಲ್ಕು ಪಕ್ಷಿಗಳು, ಆ ಪಕ್ಷಿಗಳನ್ನು ಜರಿತರಿಯಾದಿ ಪಕ್ಷಿಗಳು ಅಂತ ಕರೀತಾರೆ. ಏನೋ ವಿಲಕ್ಷಣ ಪಕ್ಷಿಗಳು. ಯಾವುದೋ ಉತ್ತಮ ಚೇತನ ಪಕ್ಷಿ ರೂಪದಲ್ಲಿ ಹುಟ್ಟಿದೆ, ಆ ಕಾಡಲ್ಲಿ ನೆಲೆಯೂರಿದೆ. ಪಾಪ ತಾವೇನೋ ವೇದ ಮಂತ್ರಗಳನ್ನು ಮೆಲುಕು ಹಾಕುತ್ತಾ ಇದ್ದಾವೆ. ವೇದ ಮಂತ್ರಗಳ ಮೆಲುಕು ಹಾಕಲಿಕ್ಕೆ ಶರೀರ ಮುಖ್ಯ ಅಲ್ಲ, ಚೇತನ ಮುಖ್ಯ. ವಿಲಕ್ಷಣ ಚೇತನ ಅಂತಾದರೆ ಪ್ರಾಣಿಯಾಗಿ ಹುಟ್ಟಲಿ ಪಕ್ಷಿಯಾಗಿ ಹುಟ್ಟಲಿ, ವೇದ ಮಂತ್ರವನ್ನು ಮೆಲುಕು ಹಾಕೋ ತಾಕತ್ತಿರುತ್ತೆ ಅಂತಾರೆ. ಈ ಪಕ್ಷಿಗಳು ಉತ್ತಮ ಚೇತನಗಳು, ಪಕ್ಷಿಗಳಾಗಿ ಹುಟ್ಟಿದ್ದಾವೆ ಅಷ್ಟೇ. ಕಾಡಿಗೆ ಬೆಂಕಿ ಬಿದ್ದಿದೆ, ತಪ್ಪಿಸಿಕೊಳ್ಬೇಕು, ಅವಕಾಶ ಇಲ್ಲ, ಕಾಡಲ್ಲೇ ಕೂತುವು, ವೇದ ಮಂತ್ರ ಪಠನ ಮಾಡಿದವು. ಯಾವ ವೇದ ಮಂತ್ರದ ಪಠನದಿಂದ ಅಗ್ನಿ ತಾಗಿದ್ರೂ ಸುಡುವುದಿಲ್ಲವೋ ಅಂತಹ ವೇದ ಮಂತ್ರ ಪಠನ ಮಾಡಿದವು. ಎಲ್ಲದಕ್ಕೂ ನಮ್ಮಲ್ಲಿ ಔಷಧಿ ವೇದದಲ್ಲಿ ಉಂಟು ಅಂತಾರೆ. ಆದರೆ ಯೋಜಕ ತತ್ರ ದುರ್ಲಭ ಅಷ್ಟೆ, ಔಷಧಿ ಕೊಡುವವ ಮಾತ್ರ ಇಲ್ಲ. ಎಲ್ಲ ಕಾಯಿಲೆಗೂ ಔಷಧಿ ಉಂಟು, ಎಲ್ಲ ಕಾಯಿಲೆಗೂ ಗಿಡಮೂಲಿಕೆಗಳು ಉಂಟು. ವೈದ್ಯ ತನ್ನ ಕೊಠಡಿಯಲ್ಲಿ ಎಲ್ಲ ರೀತಿಯ ಔಷಧಿಗಳನ್ನು ಹಾಕಿಕೊಂಡಿದ್ದಾನೆ, ಯಾವ ಕಾಯಿಲೆಗೆ ಯಾವ ಮಾತ್ರೆ ಅಂತ ಗೊತ್ತಿಲ್ಲ ಅಷ್ಟೆ. ಆದ್ರಿಂದ ಅವ ಕೊಡುವಾಗಂತಾನೆ, ಇದು ತೆಕೋ, ಗುಣ ಆಗದಿದ್ರೆ ನಾಳೆ ಬಾ. ಗುಣ ಆಗದಿದ್ರೆ ಒಟ್ಟಿಗೆ ಇವನು ಸೇರಿಸಿಕೊಂಡ, ಗುಣ ಆಗದೆ ಬದುಕಿದ್ರೆ ನಾಳೆ ಬರ್ತೇನೆ. ಆದರೆ ವೈದ್ಯನಿಗೆ ಈಗಿನ ಕಾಲದಲ್ಲಿ ಗೊತ್ತಿರುವುದಿಲ್ಲ ಯಾವುದಕ್ಕೆ ಯಾವ ಮಾತ್ರೆ ಕೊಡುವಾಗಲೇ. ಪಾಪ ಅಷ್ಟು ತನ್ನ ಪ್ರಾಮಾಣಿಕತನ ಮೆರೆದ, ಗುಣ ಆಗದಿದ್ರೆ ಬಾ. ಇವನಿಗೆ ಸ್ವಲ್ಪ ಒಳಗಿನ ಸಂಶಯ ಇದೆ, ಅಲ್ಲ ಕಾಣುತ್ತೆ ಮಾತ್ರ, ಆದರೂ ಪರೀಕ್ಷೆಗೆ ಯಾರಾದರೂ ಒಂದು ಜನ ಬೇಕು, ನೀನೇ ಬಂದಿಯಪ್ಪ ಉದ್ಧಾರ ಮಾಡಿದ್ದಿ ಅಂತ ಅವನಿಗೊಂದು ಪರೀಕ್ಷೆಗೆ ಅಂತ ಕೊಟ್ಟು, ಆಗದಿದ್ರೆ ಬಾ. ಹಾಗಾದರೆ ಯೋಜಕ ತತ್ರ ದುರ್ಲಭ ಇದೆ, ಎಲ್ಲ ಕಾಯಿಲೆಗೆ ಔಷಧಿ ಇದೆ, ಯಾವುದಕ್ಕೆ ಯಾವ ಔಷಧ ಅಂತ ಗೊತ್ತಿಲ್ಲ. ಹಾಗಾದರೆ ವೇದದಲ್ಲಿ ಎಲ್ಲದಕ್ಕೂ ಮಂತ್ರ ಇದೆ, ಯಾವುದಕ್ಕೆ ಯಾವ ಮಂತ್ರ ಹೇಳಬೇಕು ಅಂತ ಗೊತ್ತಿಲ್ಲ. ಈ ಪಕ್ಷಿಗಳಿಗೆ ತಿಳುವಳಿಕೆ ಉಂಟು, ಇಂತಹ ಮಂತ್ರ ಹೇಳಿದರೆ ಬೆಂಕಿಯಿಂದ ಪಾರಾಗಬಹುದು ಅಂತ ಅವುಗಳು ಋಗ್ವೇದದಲ್ಲಿ ಈಗಲೂ ಸಿಗತಕ್ಕ ಮಂತ್ರ. ಹಾಗಾದರೆ
ಕೊಡಿ, ನಾವು ಆ ಮಂತ್ರ ಜಪ ಮಾಡ್ತೇವೆ. ಜಪ ಮಾಡಿದರೂ ಫಲ ಬರುವುದಿಲ್ಲ, ಆದ್ದರಿಂದ ಕೊಡುವುದಿಲ್ಲ ಅಂದರು. ಮತ್ತು ಯಾರು ಜಪ ಮಾಡಿದರೆ ಫಲ ಬರುತ್ತೆ? ತಾಕತ್ತುಳ್ಳವರು ಜಪ ಮಾಡಿದರೆ ಫಲ ಖಂಡಿತ ಬರುತ್ತೆ. ಜಪ ಮಾಡಿದರೂ ಫಲ ಬಂದಿಲ್ಲೋ ಇಲ್ಲ, ನಿನಗೆ ತಾಕತ್ತು ಇಲ್ಲ ಅಂತ ಅರ್ಥ. ಇದನ್ನು ತೋರಿಸಿಕೊಟ್ರು ಮಾತ್ರ, ತಾಕತ್ತುಳ್ಳವರು ತೋರಿಸಿಕೊಟ್ರು. ಆಚಾರ್ಯ ಮಧ್ವರು ಕೈಯಲ್ಲಿ ಬೀಜ ಹಿಡ್ಕೊಂಡ್ರು, ಒಂದು ಮಂತ್ರ ಹೇಳಿದರು, ಹಾಕಿದ್ರು ಭೂಮಿಗೆ, ಅಲ್ಲೇ ಚಿಗುರಿತು ಅಂತಾರೆ. ಯಾವ ಎಷ್ಟು ಸಮಯನೂ ಕಾಯಲಿಕ್ಕೆ ಇಲ್ಲ, ಅಲ್ಲೇ ಚಿಗುರಿತು. ಯಾರೋ ಒಬ್ಬ ಅಂದಿದ್ದ, ಏನು ವೇದಗಳು ಹೇಳಿದಂತೆ ಆಗುವುದಿಲ್ಲ, ಶಕ್ತಿ ಇಲ್ಲ ವೇದಕ್ಕೆ ಅಂತ ಏನು ಅಂದದ್ದಕ್ಕೆ ಮಧ್ವರಂದರು, ವೇದಕ್ಕೆ ಶಕ್ತಿ ಇಲ್ಲ ಅಂತನೂ ಬೇಡ, ನಿನಗೆ ಶಕ್ತಿ ಇಲ್ಲ ಅಂತನು. ನೋಡು, ನನಗೆ ಶಕ್ತಿ ಉಂಟು, ನಾನೀಗ ವೇದ ಮಂತ್ರ ಜಪ ಮಾಡ್ತೇನೆ, ಅದರ ಫಲ ಕೊಡ್ತೇನೆ ಅಂತ ಅವನ ಎದುರಿಗೇನೆ ವೇದ ಮಂತ್ರ ಜಪ ಮಾಡಿದ್ರು ಫಲ ಕೊಟ್ಟರು. ಈಗಲೂ ಕೂಡ ತಿಳಿದವರಿದ್ದಾರೆ, ವಿದ್ಯಾಮಾನ್ಯರಲ್ಲಿ ಆ ಶಕ್ತಿ ಇತ್ತು, ಯಾವ ವೈದ್ಯನಿಗೂ ಕೂಡ ಸಿಕ್ಕಿಲ್ಲ ಆ ಕಾಯಿಲೆ. ಕೊನೆಗೆ ಉಂಟು ನಮ್ಮಲ್ಲಿ, ವೈದ್ಯನ ಬಳಿಗೆ ಹೋಗಿ ಹಾಕತಕ್ಕ ದುಡ್ಡೆಲ್ಲ ಹಾಕಿ, ಹತ್ತೋ ಇಪ್ಪತ್ತೋ ಐವತ್ತೋ ಹೇಳಿದಷ್ಟೆಲ್ಲ ಹಾಕಿ, ಆಮೇಲೆ ಒಂದು 10 ರೂಪಾಯಿ ಹಿಡ್ಕೊಂಡು ಸ್ವಾಮಿಗಳ ಬಳಿಗೋ ಅಥವಾ ಒಬ್ಬ ಜ್ಯೋತಿಷ್ಯನ ಬಳಿಗೋ ಬಂದು ತಟ್ಟೆಗೆ ಹಾಕಿ ಒಂದು ಜಾತಕ ನೋಡ್ತೀರಾ. ವೈದ್ಯನ ಬಳಿಗೆ 5 ನಿಮಿಷಕ್ಕೆ ಹೋದಕ್ಕೆ 50,000 ಅಂದ, ಇಲ್ಲಿ 5